ಒಂದು ಮಹತ್ವಾಕಾಂಕ್ಷೆಯುಳ್ಳ ಮಗು ಮಾತ್ರ ಒಬ್ಬ ದಾರ್ಶನಿಕನಾಗಬಹುದು, ಒಬ್ಬ ರೈತ ಮಾತ್ರ ಇನ್ನೊಬ್ಬ ರೈತನನ್ನು ಅರ್ಥ ಮಾಡಿಕೊಳ್ಳಬಹುದು, ಒಬ್ಬ ನಿಸ್ವಾರ್ಥ ವ್ಯಕ್ತಿ ಮಾತ್ರ ಉತ್ತಮ ದೂರದೃಷ್ಟಿಯನ್ನು ಹೊಂದಬಹುದು. ಆದರೆ ಒಬ್ಬ ನಾಯಕನಾಗಲು ಏನು ಬೇಕು? ಇದೆಲ್ಲವೂ ಅಗತ್ಯ. ಶ್ರೀ ಮುರುಗೇಶ್ ಆರ್ ನಿರಾಣಿಯವರ ಜನ್ಮ 1965 ಬಿಳಗಿಯ ಒಂದು ಶ್ರೀಮಂತ ರೈತ ಕುಟುಂಬದಲ್ಲಿ ಆಯಿತು. ಸಿವಿಲ್ ಎಂಜಿನಿಯರಿಂಗ್ನಲ್ಲಿ ಸ್ನಾತಕ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ನಲ್ಲಿ ಡಿಪ್ಲೊಮೋ ಮುಗಿಸಿರುವ ಇವರು ಒಬ್ಬ ಶಿಕ್ಷಿತ ನಾಯಕನಾಗಲು ಬಯಸಿದ್ದರು. ಶ್ರೀ ಮುರುಗೇಶ್ ನಿರಾಣಿಯವರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದೊಂದಿಗೆ ಚಿಕ್ಕಂದಿನಿಂದಲೂ ನಂಟಿತ್ತು. ಅವರು RSSನ ಯುವ ಕಾರ್ಯಕರ್ತರಾಗಿದ್ದರು. ಈ ಅಡಿಪಾಯದಿಂದಾಗಿ ಅವರು ನಿಸ್ವಾರ್ಥ ಮತ್ತು ಸಾಮಾಜಿಕ ಸೇವಾ ಹಿತಾಸಕ್ತಿಗಳ ರಚನೆಯಲ್ಲಿ ಸಹಾಯ ಮಾಡಿದರು. ಅವರು 1997 500 TCD ಕ್ಷಮತೆಯುಳ್ಳ ಭಾರತದ ಮೊಟ್ಟಮೊದಲ ಮಿನಿ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಮಾಡಿದ್ದರು. ಅದು ಭಾರತದ ಅತಿ ದೊಡ್ಡ ಸಂಸ್ಥೆಗಳಲ್ಲಿ ಒಂದಾಗುವ ಸೂಚನೆ ನೀಡಿತ್ತು. ಇಂದು ಅದು 6 ಕಾರ್ಖಾನೆಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಮತ್ತು ಪ್ರತಿದಿನ 65,000 ಮೆಟ್ರಿಕ್ ಟನ್ ಉತ್ಪಾದನೆಯ ಕ್ಷಮತೆಯೊಂದಿಗೆ ಬಾಗಲಕೋಟೆ, ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳ 1/2 ರೈತರ ಅವಶ್ಯಕತೆಗಳನ್ನು ಯಶಸ್ವಿಯಾಗಿ ಪೂರೈಸುತ್ತಿದೆ. ನಮ್ಮ ಆದರಣೀಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ಸತತ ಪ್ರಯತ್ನದ ಫಲವಾಗಿ ಸ್ವಚ್ಛ ಭಾರತ್ ಮಿಷನ್, ಗೋಬರ್ಧನ್ ಯೋಜನಾ, ಸತತ್ EBP ಮಿಷನ್ ಯೋಜನೆಗಳಿಂದ ಭಾರತ ಇಂದು ಆತ್ಮನಿರ್ಭರ ಭಾರತವಾಗಲು ಸಹಾಯವಾಗಿದೆ. ಮುರುಗೇಶ್ ನಿರಾಣಿಯವರು ದೇಶದ ಅತಿ ದೊಡ್ಡ ಎಥೆನಾಲ್ ಪ್ರೊಡಕ್ಷನ್ ಮತ್ತು BioCNG ಪ್ರೊಡಕ್ಷನ್ ಯೂನಿಟ್ ಅನ್ನು ಸ್ಥಾಪನೆ ಮಾಡಿದ್ದಾರೆ. ಅದು ದಕ್ಷಿಣ ಕರ್ನಾಟಕದಲ್ಲಿದೆ. ಅವರ ರಕ್ತ, ಬೆವರು ಮತ್ತು ಕಠಿಣ ಪರಿಶ್ರಮದ ಫಲವನ್ನೇ ಇಂದು MRN ಗ್ರೂಪ್ ಎಂದು ಕರೆಯಲಾಗುತ್ತಿದೆ. ಇದರಲ್ಲಿ ಬೆಳೆಯುತ್ತಿರುವ ಸಂಸ್ಥೆಗಳ ಸಮೂಹವಿದ್ದು ಇದು ಸಕ್ಕರೆ, ವಿದ್ಯುತ್ ಮತ್ತು ಶಿಕ್ಷಣವನ್ನು ಒಳಗೊಂಡಿದೆ. ಇಂದು ಸುಮಾರು 72,000 ಅಧಿಕ ಜನರಿಗೆ ಇದು ಉದ್ಯೋಗ ನೀಡಿದೆ. ಅದರಲ್ಲಿ 120,000 ಹೆಚ್ಚು ರೈತ ಕುಟುಂಬಗಳ ಜೀವನ ನಿರ್ವಹಣೆ ಇದರ ಮೇಲೆ ಅವಲಂಬಿತವಾಗಿದೆ. ಶ್ರೀ ಮುರುಗೇಶ್ ನಿರಾಣಿ ಕೋ ಬಿ ಬಹುತ್ ಬಹುತ್ ಶುಭಕಾಮನಾಯೆ ದೇತಾ ಹೂಂ ಕಿ ಆಪ್ಕಾ ಯೇ ಸಾಹಸ್ ಇಸ್ ಕ್ಷೇತ್ರಕ್ಕೆ ಸಭಿ ಕಿಸಾನೋ ಕೆ ಲಿಯೆ ಉಪಯೋಗಿ ಹೋ ಉನ್ಕಿ ಆಜೀವಿಕಾ ಔರ್ ಉನ್ಕಿ ಇನ್ಕಮ್ ದೋನೋ ಮೇ ಬಢೋತ್ರಿ ಕರ್ನೆ ವಾಲಾ ಹೂಂ. BJPಯಲ್ಲಿ ಶ್ರೀ ಮುರುಗೇಶ್ ನಿರಾಣಿಯವರ ಪ್ರಯಾಣ ತಳಮಟ್ಟದಿಂದ ಆರಂಭವಾಗಿದೆ. 1988 ಇವರನ್ನು BJP ಯುವ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿತ್ತು ಮತ್ತು ಇವರನ್ನು 2001 ಬಾಗಲಕೋಟೆ ಜಿಲ್ಲೆಯ BJP ಅಧ್ಯಕ್ಷರನ್ನಾಗಿ ನೇಮಿಸಲಾಗಿತ್ತು. ಇವರು 2001-2004 ಅವಧಿಯಲ್ಲಿ ಬಾಗಲಕೋಟೆ ಜಿಲ್ಲೆಯ BJP ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು. ಇವರ ಕಾರ್ಯಾವಧಿಯಲ್ಲಿ BJP ಪ್ರಪ್ರಥಮ ಬಾರಿಗೆ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯಭೇರಿ ಬಾರಿಸಿತ್ತು. ನಂತರ ಬೀಳಗಿಯಲ್ಲಿ 2004 ಪ್ರಥಮ ವಿಧಾನಸಭಾ ಚುನಾವಣೆ ಗೆದ್ದಿದ್ದರು. ಎರಡನೇ ಬಾರಿಯೂ ಶಾಸಕನಾಗಿ ಇಲ್ಲಿಂದಲೇ ಗೆದ್ದಿದ್ದರು ಮತ್ತು 2008 ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳ ಖಾತೆಯ ಜವಾಬ್ದಾರಿಯನ್ನು ಇವರಿಗೆ ನೀಡಲಾಗಿತ್ತು. ಹಾಗೂ 2014 ಸರ್ದಾರ್ ಪಟೇಲ್ ಸ್ಟೀಲ್ ಕಲೆಕ್ಷನ್ ಕಮಿಟಿಯ ರಾಜ್ಯ ಸಂಚಾಲಕರನ್ನಾಗಿ ಇವರನ್ನು ನೇಮಕ ಮಾಡಲಾಗಿತ್ತು. ಇವರಾದ ಶ್ರೀ ಮುರುಗೇಶ್ ನಿರಾಣಿ BJPಗಾಗಿಯೇ ಬೆಳೆದರು ಮತ್ತು BJPಯೊಂದಿಗೆ ಬೆಳೆದರು. ಬೀಳಗಿ ಇಂದು ಕರ್ನಾಟಕದ ಅತ್ಯುತ್ತಮ 15 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಬೃಹತ್ ಮತ್ತು ಮಧ್ಯಮ ಉದ್ಯೋಗ ಖಾತೆಯ ಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ 2009 ನಡೆದ ವೈಬ್ರೆಂಟ್ ಗುಜರಾತ್ನಲ್ಲಿ ಭಾಗವಹಿಸಿದ್ದರು. ನಂತರ ಶ್ರೀ ನರೇಂದ್ರ ಮೋದಿ ಹಾಗೂ ಶ್ರೀ ಅಮಿತ್ ಶಾ ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕದಲ್ಲೂ ಇಂತಹದೇ ಒಂದು ಅದ್ಭುತ ವೇದಿಕೆಯನ್ನು ನಿರ್ಮಾಣ ಮಾಡಲು ಮುಂದಾದರು. ಇವರು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅನ್ನು ಆಯೋಜಿಸಿದರು. ಇದರಲ್ಲಿ ಪ್ರಪಂಚದ ಅತಿ ದೊಡ್ಡ ಬಿಸ್ನೆಸ್ ಟೈಕೂನ್ಗಳು ಭಾಗಿಯಾಗಿದ್ದರು. ಇದರಿಂದ ಕರ್ನಾಟಕಕ್ಕೆ 7.5 ಲಕ್ಷ ಕೋಟಿ ರೂಪಾಯಿಗಳ ಬಂಡವಾಳ ಹರಿದು ಬಂದಿತ್ತು. ಇದು ಔದ್ಯೋಗಿಕ ಕ್ರಾಂತಿಯೊಂದಕ್ಕೆ ನಾಂದಿಯಾಯಿತು. ಒಬ್ಬ ಸಾಮಾನ್ಯ ಕಾರ್ಯಕರ್ತನ ರೂಪದಲ್ಲಿ ಗ್ರಾಮೀಣ ಭಾರತದ ಜೀವನವನ್ನು ಉತ್ತಮಗೊಳಿಸಲು ಇವರು MRN ಫೌಂಡೇಶನ್ ಅನ್ನು ಸ್ಥಾಪಿಸಿದರು. ಇವರು ಕರ್ನಾಟಕದಲ್ಲಿ ಆರೋಗ್ಯ, ಕೌಶಲ್ಯ ಅಭಿವೃದ್ಧಿ, ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶ, ಕ್ರೀಡಾ ಚಟುವಟಿಕೆ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಯೋಜನೆಗಳಿಗೆ ಮತ್ತಷ್ಟು ವೇಗ ತುಂಬಲು ಇದರ ಸ್ಥಾಪನೆ ಮಾಡಿದರು. ಶ್ರೀ ಮುರುಗೇಶ್ ಆರ್ ನಿರಾಣಿಯವರು ಕರ್ನಾಟಕದ ವಿಶ್ವಸನೀಯ ವರ್ತಮಾನ ಮತ್ತು ಭವಿಷ್ಯವಾಗಿದ್ದಾರೆ. ಇಲ್ಲಿ ಹಲವು ದಶಕಗಳವರೆಗೆ
ಒಳ್ಳೆಯ ದಿನಗಳ ನಿರೀಕ್ಷೆ ಇದೆ. ಪ್ರತಿಯೊಬ್ಬರನ್ನು ಜೊತೆಗೆ ಕರೆದುಕೊಂಡು ಪ್ರತಿಯೊಬ್ಬರ ವಿಕಾಸಕ್ಕಾಗಿ ತಮ್ಮ ಸರ್ವ ಪ್ರಯತ್ನ ಮಾಡುತ್ತಾರೆ.